ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಸೌಜನ್ಯ ಹರ್ಷ ಆಗ್ಬೇಕಾದ್ರೆ ತುಂಬಾ ಸುಂದರವಾಗಿ ಕಾಣಬೇಕು ಎಲ್ಲರ ಗಮನವನ್ನ ನಮ್ ಕಡೆ ಸೆಳಿಬೇಕು ಅಂತ ವಧುವರರು ಬಯಸ್ತಾರೆ ಹೀಗಾಗಿ ಫೇಶಿಯಲ್ ಸ್ಪಾ ಹೊಸ ಹೊಸ ಬಟ್ಟೆಗಳ ಖರೀದಿ ಸೇರಿ ಇನ್ನಿತರ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳೋರ್ನ ನೀವೆಲ್ಲ ನೋಡಿರ್ತೀರಾ ಆದ್ರೆ ಇಲ್ಲೊಬ್ಬ ಯುವಕ ವಿಭಿನ್ನ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ತನ್ನ ಜೀವವನ್ನೇ ಕಳೆದುಕೊಂಡಿದ್ದಾನೆ ಮದುವೆಗೆ ಒಂದು ವಾರ ಇರುವಾಗಲೇ ತನ್ನ ಮುಖದಲ್ಲಿ ನಗು ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ಸ್ಮೈಲ್ ಡಿಸೈನಿಂಗ್ ಸರ್ಜರಿ ಮಾಡಿಸಿಕೊಳ್ಳೋಕೆ ಹೋಗಿ ಬಾರದ ಲೋಕಕ್ಕೆ ತೆರಳಿದ್ದಾನೆ ಹೌದು ಈ ವಿಚಿತ್ರ ಘಟನೆ ನಡೆದಿರುವುದು ಹೈದರಾಬಾದ್ನಲ್ಲಿ ಇಪ್ಪತ್ತೆಂಟು ವರ್ಷದ ಲಕ್ಷ್ಮೀನಾರಾಯಣ್ ವಿಂಜಂ ತನ್ನ ಮದುವೆಗೆ ಒಂದು ವಾರ ಇದೆ ಅನ್ನುವಾಗಲೇ ಸ್ಮೈಲ್ ಚೆನ್ನಾಗಿರಬೇಕು ಅಂತ ಸ್ಮೈಲ್ ಡಿಸೈನಿಂಗ್ ಸರ್ಜರಿಗೆ ಒಳಗಾಗಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ಮೊಗದಲ್ಲಿ ನಗು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಲಕ್ಷ್ಮೀನಾರಾಯಣ್ ಇದೇ ತಿಂಗಳ ಹದಿನಾರನೇ ತಾರೀಕಿನಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈದರಾಬಾದ್ನ ಜುಬಿಲಿ ಹಿಲ್ಸ್ನ ಫೇಮಸ್ ಯಫೇಮಸ್ ಇಂಟರ್ನ್ಯಾಷನಲ್ ಡೆಂಟಲ್ ಕ್ಲಿನಿಕ್ಗೆ ಸ್ಮೈಲಿಂಗ್ ಸರ್ಜರಿಗೆಂದು ತೆರಳುತ್ತಾನೆ ಹೇಳಿ ಕೇಳಿ ಈ ಕ್ಲಿನಿಕ್ ಎರಡು ಸಾವಿರದ ಹದಿನೇಳರಿಂದ ಈವರೆಗೂ ಐವತ್ತೈದಕ್ಕೂ ಹೆಚ್ಚು ಭಾರತ ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಇದೇ ಕಾರಣಕ್ಕೆ ಇದನ್ನೇ ನಂಬಿ ಬಂದ ಲಕ್ಷ್ಮೀನಾರಾಯಣ್ಗೆ ಇಲ್ಲಿ ತನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಗುತ್ತೆ ಅನ್ನೋ ಸಣ್ಣ ಪರಿಕಲ್ಪನೆ ಕೂಡ ಇರೋದಿಲ್ಲ ಲಕ್ಷ್ಮೀನಾರಾಯಣರನ್ನ ಫೆಬ್ರವರಿ ಹದಿನಾರರ ಸಂಜೆ ನಾಲ್ಕು ಮೂವತ್ತರ ವೇಳೆ ಆಪರೇಷನ್ ಥಿಯೇಟರ್ ಒಳಗೆ ಕರೆದೊಯ್ಯಲಾಗುತ್ತೆ ಅಲ್ಲಿಂದ ಏಳು ಗಂಟೆಯವರೆಗೂ ಆತನಿಗೆ ಸರ್ಜರಿ ಮಾಡಲಾಗುತ್ತೆ ಆದರೆ ಅದೇನಾಯ್ತೋ ಗೊತ್ತಿಲ್ಲ ಲಕ್ಷ್ಮೀನಾರಾಯಣ್ ಸ್ಥಿತಿ ಗಂಭೀರ ಆಗಿದ್ದು ಅವರನ್ನ ಕೂಡಲೇ ಹಿಲ್ಸ್ ನ ಅಪೋಲೋ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ ಆದ್ರೆ ಅಷ್ಟರಲ್ಲಾಗಲೇ ಆತ ಚೆಲ್ಲಿರ್ತಾನೆ ಅತ್ತ ಈ ವಿಚಾರ ತಿಳಿದ ಲಕ್ಷ್ಮೀನಾರಾಯಣ್ ತಂದೆ ನನ್ನ ಮಗ ಅನಸ್ತೇಶಿಯ ಓವರ್ ಡೋಸ್ ನಿಂದ ಸಾವನ್ನಪ್ಪಿದ್ದಾನೆ ಇದಕ್ಕೆಲ್ಲ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ ಇನ್ನು ಈ ಸರ್ಜರಿ ಬಗ್ಗೆ ಲಕ್ಷ್ಮೀನಾರಾಯಣ್ ತನ್ನ ತಂದೆಗೆ ಹೇಳೇ ಇರಲಿಲ್ವಂತೆ ಸದ್ಯ ಲಕ್ಷ್ಮೀನಾರಾಯಣ್ ತಂದೆ ಡೆಂಟಲ್ ಕ್ಲಿನಿಕ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಈ ದೂರಿನನ್ವಯ ಪೊಲೀಸರು ಕ್ಲಿನಿಕ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ ಅದೇನೇ ಇರಲಿ ಮದುವೆಯಾಗಿ ಸುಖ ಸಂಸಾರ ಸಾಗಿಸಬೇಕಿದ್ದ ಯುವಕ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಅಂತ್ಯ ಕಂಡಿರೋದು ನಿಜಕ್ಕೂ ದುಃಖಕರ ಸಂಗತಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ